ನಮಸ್ಕಾರ ವೀಕ್ಷಕರೇ ದಿ ಯುನಿಕ್ ಟ್ರಿಮ್ನ ವಿಶೇಷ ಕಾರ್ಯಕ್ರಮ ಯುನಿಕ್ ಡೈಮಂಡ್ಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ನಾವಿಂದು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಏನು ಹೇಳಬೇಕು ಎಂಬುದು ನನಗೆ ತಿಳಿಯದಾಗಿದೆ. ಒಂದೊಮ್ಮೆ ಪಿಎಸ್ಐ ಆಗಲೇಬೇಕೆಂಬ ಕನಸಿನ ಕುದುರೆಯನ್ನೇರಿದ ಇವರು ತಮ್ಮ ಸಾಧನೆಯ ಹಾದಿಯಲ್ಲೊಮ್ಮೆ ಮುಗ್ಗರಿಸಿದ್ದಾರೆ. ಆದರೂ ಛಲ ಬಿಡದೆ ಪಣತೊಟ್ಟು ಮತ್ತೊಮ್ಮೆ ಅದೇ ಕುದುರೆಯನ್ನೇರಿದ ಇವರು ರಾಜ್ಯಕ್ಕಿಂದು ದ್ವಿತೀಯ ಸ್ಥಾನ ಪಡೆಯುವುದರ ಮೂಲಕ ತಮ್ಮ ಕನಸಿನ ಹುದ್ದೆಯ ಹೆಬ್ಬಾಗಿಲೊಳಗೆ ಕಾಲಿಟ್ಟಿದ್ದಾರೆ. ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಪಿಎಸ್ಐ ಹುದ್ದೆಗೆ ಸೇರಿದ ಇವರ ಸಾಧನೆ ಕುರಿತು ಕೇಳಿದರೆ, ಸರ್, ನಾವು ನಮ್ಮ ಕನಸಿನ ಹುದ್ದೆಗೆ ಸೇರಿದ್ದಷ್ಟೇ, ಇದರಲ್ಲಿ ರ್ಯಾಂಕ್ ಎಂಬುದು ಡಸಂಟ್ ಮ್ಯಾಟರ್ ಎಂದು ಹೇಳುವಷ್ಟು ಸರಳ ಜೀವಿ. ಇಂದು ಪಿಎಸ್ಐ ಹುದ್ದೆ ಪಡೆದ ಆ ಸಾಧಕ ಮತ್ತಾರೂ ಅಲ್ಲ, ನಮ್ಮ ದಿ ಯುನಿಕ್ ಡ್ರೀಮ್ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ಹೊಸೂರ್. ಬನ್ನಿ, ಅವರ ಸಾಧನೆಯ ಹಿನ್ನೋಟವನ್ನು ಅವರ ಮಾತುಗಳಲ್ಲೇ ಕೇಳೋಣ. ಇದೇ ಇಂದಿನ ವಿಶೇಷ ಕಾರ್ಯಕ್ರಮ ಯುನಿಕ್ ಡೈಮಂಡ್ಸ್. ದಯವಿಟ್ಟು ಯಾರು ಹೋಪ್ಸ್ ಅನ್ನ ಕಳ್ಕೊಬೇಡ್ರಿ. ಇವತ್ತೆಲ್ಲ ನಾಳೆ ನೀವು ಡೆಫಿನೆಟ್ಲಿ ಪಿ ಎಸ್ ಐ ಅಂದ್ರೆ ಪಿ ಎಸ್ ಐ ಆಗಿ ಆಗ್ತೀರಿ. ಸೊ ಈ ಸಂಸ್ಥೆಗೆ ನನ್ನೊಂದು ಅವಕಾಶ ಕೊಟ್ಟು ನನ್ನ ಮನದ ಮಾತು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯುನಿಕ್ ಡ್ರೀಮ್ ಟೀಮ್ಗೆ ಮತ್ತೆ ಬಂಗಾರಿ ಸರ್ಗೆ ನನ್ನ ಧನ್ಯವಾದಗಳು. ಹರಿ ಓಂ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ ಸಿವಿಲ್ ಪಿ ಎಸ್ ಐಗೆ ಕರ್ನಾಟಕ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ತಂದು ಕೊಟ್ಟಿದ್ದಾರೆ. ನಮ್ಮ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಅವನ ಒಂದು ಕಿರು ಪರಿಚಯ, ಅದರ ಜೊತೆಗೆ ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಅನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ತಂದು ಕೊಟ್ಟಂಥ ಮಿಸ್ಟರ್ ಮಲ್ಲಿಕಾರ್ಜುನ್ ಹೊಸೂರು ನಮ್ಮ ಜೊತೆ ಇದ್ದಾರೆ. ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಮ್ಮ ಕಡೆಯಿಂದ, ಸಂಸ್ಥೆಯಿಂದ. ಕರ್ನಾಟಕ ರಾಜ್ಯಕ್ಕೆ ನೀವು ಎರಡನೇ ರ್ಯಾಂಕ್ ತಂದು ಕೊಟ್ಟಿದ್ದೀರಿ. ಮತ್ತೆ ಓದುಗುರುದು ಅದ್ರ ಜೊತೆಗೆ ಸಂಸ್ಥೆ ವಿದ್ಯಾರ್ಥಿಗಳದ್ದು ನಿಮ್ಯಾಗ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಹಾಗೆ ನಾವು ಕೂಡ ಆ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನುವಂಥದ್ದು. ಅದಕ್ಕೆ ಈ ಒಂದು ಸಂದರ್ಶನದಲ್ಲಿ ಎಳೆಯಾಗಿ ತಮ್ಮ ಕೌಟುಂಬಿಕ ಹಿನ್ನೆಲೆ ಅದರ ಜೊತೆಗೆ ತಾವು ವೈಯಕ್ತಿಕವಾಗಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ, ಅದರ ಜೊತೆಗೆ ತರಬೇತಿ ಯಾವ ರೀತಿಯಾಗಿ ತಮಗೆ ಸಹಾಯ ಆಯಿತು ಅನ್ನುವಂಥದ್ದನ್ನ ತಿಳಿಸ್ಕೊಡೋಣ. ಪ್ರಥಮವಾಗಿ ತಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ. ನನ್ನ ಹೆಸರು ಮಲ್ಲಿಕಾರ್ಜುನ್ ಹೊಸೂರ್. ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ರಾಯಬಾಗ ತಾಲೂಕು ಹನಿಗುನ್ ಗ್ರಾಮದ ಒಬ್ಬ ವ್ಯಕ್ತಿ. ನಂದು ಬೇಸಿಕಲಿ ನಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ನಮ್ಮೂರಲ್ಲೇ ಕಂಪ್ಲೀಟ್ ಆಗಿದ್ದು. ಆನಂತರ ನನ್ನ ಪಿ ಯು ಸಿ ವಿದ್ಯಾಭ್ಯಾಸವೆಲ್ಲ ಜಮಖಂಡಿ ತುಂಬಲ ಕಾಲೇಜಲ್ಲಿ ಕಂಪ್ಲೀಟ್ ಆಯಿತು. ಅದಾದ ನಂತರ ನನ್ನ ಗ್ರಾಜ್ಯುಯೇಷನ್ ಅನ್ನು ಎಂ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 2006ನಲ್ಲಿ ನಂದು ಪಾಸ್ ಔಟ್ ಆಯಿತು. ನಂತರ ನಾನು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದೆ. ಬೇಸಿಕಲಿ ನನಗೆ ಮುಂಚೆಯಿಂದನೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಬರಬೇಕು ಅನ್ನೋ ಇಚ್ಛೆಯಿಂದಾಗಿ ನಾನು ಯಾವುದೇ ಕ್ಯಾಂಪಸ್ ಅಟೆಂಡ್ ಆಗಲಿಲ್ಲ, ಡೈರೆಕ್ಟ್ ಆಗಿ ಕಾಂಪಿಟೇಟಿವ್ ಫೀಲ್ಡ್ ಬಂದೆ. ಯಾರು ಇನ್ಸ್ಪಿರೇಷನ್ ಮಲ್ಲಿಕಾರ್ಜುನ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರಲಿಕ್ಕೆ? ಸರ್, ಇನ್ಸ್ಪಿರೇಷನ್ ಅಂದರೆ ಮುಂಚೆ ನನ್ನ ತಂದೆಯೂ ಪೊಲೀಸ್ ಹುದ್ದೆಯಲ್ಲಿ ಇದ್ದರು. ಕಾರಣಾಂತರಗಳಿಂದಾಗಿ ಅವರು ಪೊಲೀಸ್ ಹುದ್ದೆಯನ್ನು ಕಂಟಿನ್ಯೂ ಮಾಡಲಿಲ್ಲ. ಬಟ್ ಅವರಿಗೆ ನಾನೊಬ್ಬ ಅಧಿಕಾರಿ ಆಗಬೇಕು, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದು ಅವ್ರದ್ದು ಆಸೆ. ಅವ್ರದ್ದು ಒಂದು ಆಸೆಯನ್ನು ನನ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಸೊ ನನಗೆ ಅದನ್ನು ಬೆಳೆಯಂಗೆ ಮಾಡಿದ್ದು ಸರ್. ಆನಂತರ ಸೊ ಆ ಕನಸು ಬರ್ತಾ ಬರ್ತಾ ಜಾಸ್ತಿ ಆಯಿತು. ಅದ್ರ ಜೊತೆಗೆ ನಮ್ಮ ಚಿಕ್ಕಪ್ಪನಿಗೂ ನಾನು ಪೊಲೀಸ್ ಕೇಸ್ ಆಗಬೇಕು, ನಿನ್ನ ನಾನು ಡ್ರೆಸ್ ಅಲ್ಲಿ ನೋಡಬೇಕು, ನಿನ್ನ ಪರ್ಸನಾಲಿಟಿಗೆ ಭಾಳ ಸೂಟ್ ಆಗುತ್ತೆ, ಅವ್ರು ಯಾವಾಗಲೂ ತಲೆಯಲ್ಲಿ ತುಂಬಿದ್ರು ಸರ್ ಅದನ್ನ. ಅನಂತೆ ನಮಗೂ ಅವಾಗ ಅದ್ರ ಬಗ್ಗೆ ಇನ್ನೂ ಕ್ರೇಜ್ ಜಾಸ್ತಿ ಆಯಿತು. ಅದ್ರ ಜೊತೆಗೆ ನಾನು ಹಲವಾರು ಇನ್ಸಿಡೆಂಟ್ಗಳನ್ನು ನೋಡಿದ್ದೆ. ಈ ಅಧಿಕಾರಿಗಳಿಗೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದಾಗ ಎಲ್ಲರೂ ಅವರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಅವರಿಗೆ ಅಧಿಕಾರ ಹೇಗಿದೆ, ಅವರಿಗೆ ಅಸಹಾಯಕರಿಗೆ ಸಹಾಯ ಮಾಡೋ ರೀತಿ, ಅವೆಲ್ಲನೂ ಪ್ರತಿಯೊಂದನ್ನು ಇನ್ಸ್ಪೈರ್ ಆಗ್ತದೆ ಸರ್. ನಾನು ಅದನ್ನು ಮಾಡಬೇಕು, ನಾನು ಆ ರೀತಿ ಹೇಳಬೇಕು ಅಂತ ತಳಬೇಕು ಅಂತಾರೆ. ಸೊ ಅದೇ ನನಗೆ ಸ್ಫೂರ್ತಿ ಸರ್. ತಂದೆ ನನ್ನ ಚಿಕ್ಕಪ್ಪ. ಮತ್ತೆ ಹಿಂಗೆ ನಮ್ಮ ಸಂಸ್ಥೆಗೆ ಬರ್ಬೇಕಾದ್ರೆ ತಮಗೆ ಯಾರು ಹೇಳಿದ್ರು ಅಂತ ಮಲ್ಲಿಕಾರ್ಜುನ್? ಸರ್, ಮುಂಚೆಯಿಂದಲೂ ಈ ಧಾರವಾಡಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಎಲ್ಲರಿಗೂ ಬಂದಾಗ ಬೇಸಿಕಲಿ ಹುಡುಗರಿಗೆ ಯಾರು ಎಲ್ಲಿ ಅಂತ ಕೇಳಿದಾಗ ನಮ್ಮ ಸೀನಿಯರ್ಸು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ನಡೆಯುವ ಅಂದ್ರೆ ಇವಾಗ ಯುನಿಕ್ ಡ್ರೀಮ್. ಯುನಿಕ್ ಡ್ರೀಮ್ ಅಲ್ಲೇ ಕೋಚಿಂಗ್ ತಗೊಂಡು ಬ್ಯಾಚ್ ಅಲ್ಲಿ ಇದ್ದಿರ್ತಾವೆ? 20th ಅನ್ಸುತ್ತೆ ಸರ್. ಹಾಗೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ನು ಕೂಡ ಇದ್ರು. ಸೊ ಅದ್ರ ಜೊತೆಗೆ ಅವನು ಯಾವ ರೀತಿ ಸಹಾಯ ತಂದ್ಕೊಳ್ತಾರೆ ಇವಾಗ ಕಾಂಪಿಟೇಟಿವ್ ಫೀಲ್ಡ್ಗೆ ಹೆಂಗಂದ್ರೆ ಸರ್, ಯಾರಿಗಾದ್ರೂ ಒಂದು ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ಬೇಕು ಅಂದ್ರೆ ಪರ್ಟಿಕ್ಯುಲರ್ ಯಾರೋ ಒಬ್ರು ನಮ್ಮ ಸೀನಿಯರ್ಸ್ ಗೈಡೆನ್ಸ್ ಕೊಟ್ಟರು ಅಥವಾ ಯಾರಾದ್ರೂ ಒಬ್ರು ಬೇಕೇ ಬೇಕು. ಅದಕ್ಕಾಗಿ ಇನ್ಸ್ಟಿಟ್ಯೂಟ್ಗಳ ಕೆಲಸ ಏನು, ಯೂಶ್ವಲಿ ಕೆಲಸ ಅಂದ್ರೆ ಕಾಂಪಿಟೇಟಿವ್ ಆಳ ಎಷ್ಟೈತಿ, ಕಾಂಪಿಟೇಟಿವ್ ಅದರದ್ದು ಅದರಲ್ಲಿ ಇರುವಂತ ಥಿಂಗ್ಸ್ ಏನೇನು ಅದ್ರ ಬಗ್ಗೆ ಐಡಿಯಾ ಕೊಡೋದು ನಮ್ಮ ಇನ್ಸ್ಟಿಟ್ಯೂಟ್ಗಳು ಸರ್.
ನಾವು ಸ್ವಂತ ನಾವಾಗಿ ಓನ್ ಪ್ರಿಪೇರ್ ಆದ್ರೆ ಸೊ ಸಿಕ್ಸ್ ಮಂತ್ಸ್ ಟೈಮ್ ತೊಗೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇನ್ ತ್ರೀ ಮಂತ್ಸಲ್ಲಿ ಅದನ್ನ ನಮಗೆ ಕಾಂಪ್ರೆಸ್ ಮಾಡಿ ಎಲ್ಲವನ್ನ ಅರ್ಥ ಮಾಡಿಸಿ ಅವ್ರ ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಶೇರ್ ಮಾಡಿ ನಾವು ಓದೋಕೆ ನಾವು ಆ ಹುದ್ದೆನ ತಗೊಳ್ಳೋಕೆ ಮೋಟಿವೇಶನ್ ಮಾಡಿ ಹೆಲ್ಪ್ ಮಾಡೋದು ಇನ್ಸ್ಟಿಟ್ಯೂಟ್ಗಳು. ನಿಮಗೆ ಸಹಾಯ ತನಕ ಕೊಟ್ಟರೆ ಹೇಗೆ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸರ್, ಇನ್ಸ್ಟಿಟ್ಯೂಟ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗಿ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಅನ್ನ ಕೆಲವೊಂದು ಸರಿ ತಗೊಳ್ಳಲ್ಲ ಅಂತ ಪರಿಸ್ಥಿತಿ ಇದ್ದಾಗೂ ಕೂಡ ಓನ್ ಆಗಿ ಪ್ರಿಪೇರ್ ಆದ್ರೂ ಏನು ದೊಡ್ಡ ಸಮಸ್ಯೆ ಆಗಲ್ಲ. ಬಟ್ ಇನ್ಸ್ಟಿಟ್ಯೂಟ್ಗಳಿಂದಾಗಿ ಬೇಗ ನಾವು ಈ ಟ್ರ್ಯಾಕಿಂಗ್ ಬರೋಕೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಇನ್ಸ್ಟಿಟ್ಯೂಟ್ಗಳಿಂದ. ಓಕೆ, ಹಂಗಾರೆ ಫಸ್ಟ್ ಎಕ್ಸಾಮ್ ತಾವು ಯಾವುದು ಬರೆದ್ರಿ ಅಂತ ಮಲ್ಲಿಕಾರ್ಜುನ್? ಫಸ್ಟ್ ನಾನು ಈ ಫೀಲ್ಡಿಗೆ ಬಂದಿದ್ದೆ ಪಿ ಎಸ್ ಐ ಬಿಟ್ಟರೆ ನಾನು ಬೇರೆ ಐಡಿಯಾ ಇಲ್ಲ ಸರ್. ಮುಂಚೆ ಎಲ್ಲ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಆಗಬೇಕು, ಕೆ ಪಿ ಎಸ್ ಸಿ ಪ್ರಿಪೇರ್ ಆಗಬೇಕು ಅನ್ನೋದು ಐಡಿಯಾ ಇತ್ತು ಅಷ್ಟೇ. ಬಟ್ ಬೇಗ ನನಗೇನು ಮನೆಯಲ್ಲಿ ಎಕನಾಮಿಕಲಿ ಬರ್ಡನ್ ಆಗಬಾರ ಒಂದು ತಲೆಯಲ್ಲಿತ್ತು. ಅದ್ರ ಜೊತೆಗೆ ಈ ಪೋಸ್ಟ್ಗೆ ಭಾಳ ಈಗ ಅನಿಸಿದ ನನಗೆ ಈ ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಮಾಡಬೇಕು. ಒಬ್ಬ ಗ್ರೌಂಡ್ ಲೆವೆಲಲ್ಲಿ ಒಬ್ಬ ಅಧಿಕಾರಿ ಇರೋದಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸೊ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಡೈರೆಕ್ಟ್ ಆಗಿ ಟ್ಯಾಕಲ್ ಮಾಡೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸೊ ಅದಕ್ಕಾಗಿ ನನಗೆ ಅದರಲ್ಲಿ ಕ್ರೇಜ್ ಜಾಸ್ತಿ ಇರೋದ್ರಿಂದ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು. ಸರ್ 2016 ಅಲ್ಲಿ ಅವಾಗ ಜಸ್ಟ್ ಇನ್ನೂ ಎಂಟ್ರಿ ಆಗಿದೆ, ಬಟ್ ನನಗೆ ಇನ್ನೂ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವಾಗ ಸುಮ್ಮನೆ ಸರ್ 60 ಕ್ವಶನ್ಸ್ ಕರೆಕ್ಟ್ ಆಗಿತ್ತು ಸರ್, ಜಸ್ಟ್ 60 ಕ್ವಶನ್ ಕರೆಕ್ಟ್ ಆಗಿತ್ತು. ಫಸ್ಟ್ ಪೇಪರ್ 30 ಮಾರ್ಕ್ಸ್ ಅನ್ನು ಬಂದಿದೆ ಸರ್. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಇನ್ನೂ ಪ್ರಿಪೇರ್ ಆಗಿರೋದು, ಜಸ್ಟ್ ಅವ್ರ ಬಗ್ಗೆ ಏನೇನು ಸಿಲಾಬಸ್ ಸಿಲಾಬಸ್ ಇದೆ ಅಂತ ಗೊತ್ತಾಗಿತ್ತು, ಅಷ್ಟೇ ಗೊತ್ತಿತ್ತು. ಅದಾದ ನಂತರ ಗೊತ್ತಾಗಿದ್ದು ಅಂದ್ರೆ ಇನ್ನು ನೆಕ್ಸ್ಟ್ ಓದಿದಾಗನೇ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿದ್ದು. 2017 ಕೂಡ ತಾವು ಬರೆದ್ರೆ ಅನ್ಕೊಳ್ತೀರಿ? ಹಾ ಸರ್, 2016 ಅಲ್ಲಿ ಅದಾಯ್ತು ಸರ್, ಅದು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. 2017 ಫೆಬ್ರವರಿಯಲ್ಲಿ ದಾವಡಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಪ್ರೊಫೆಷನಲ್. ಅಲ್ಲಿಂದ ಆಕ್ಚುಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದು. ನಾನು ಅವಾಗ ಹಂತ ಹಂತವಾಗಿ ಇವಾಗ ಇನ್ಸ್ಟಿಟ್ಯೂಟಿನಿಂದ ಹೇಳಿದಂಥ ಒಂದೊಂದು ಕೆಲವೊಂದು ಇನ್ಫಾರ್ಮೇಷನ್ ಮಾರ್ಗದರ್ಶನವನ್ನ ಇಟ್ಕೊಂಡು ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಓದ್ತಾ ಓದ್ತಾ ನನಗೆ ನನ್ನ ಇನ್ನೂ ಅದ್ರಲ್ಲಿ ಹೆಂಗೆ ಬೆಟರ್ ಆಗಬೇಕು ಅಂತ ಅನಲೈಸ್ ಮಾಡ್ತಾ ಹೋದೆ. ಆವಾಗ ನಾನು ಸ್ಟಾರ್ಟ್ ಮಾಡಿ 8 ಮಂತ್ಸಲ್ಲೇ ನನ್ನ ಎಕ್ಸಾಮ್ ಬರೆದಿದ್ದೆ ಸರ್. ಫಸ್ಟ್ 2017 ಅಲ್ಲಿ ಅದೇ ಎಕ್ಸಾಮ್ ನಮ್ಮ ಫಸ್ಟ್ ಇಂಟ್ರಿ ಬಂತು. ಹೋಗಿ ಎಕ್ಸಾಮ್ ಬರೆದ ನಂತರ 2016 ಆದಂದ್ರೆ ನೆಕ್ಸ್ಟ್ ಬರೋದು ಅದೇ ಎಕ್ಸಾಮು. ಬಂದ ತಕ್ಷಣ ಇಂಟ್ರಿ ಬಂತು. ಸೊ ನಮ್ದು 81.25 ಮಾರ್ಕ್ಸ್ ಆಗಿತ್ತು. ಫಸ್ಟ್ ಪೇಪರಲ್ಲಿ 33 ಮಾರ್ಕ್ಸ್ ಬಂದಿತ್ತು. ಸೊ ನಾನು ಅಲ್ಲಿಂದ ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂ ಹೋದಾಗ ಏನ ಅಂದ್ರೆ ಇಂಟರ್ವ್ಯೂ ಹೋದ ತಕ್ಷಣ ಎಲ್ಲರ ಮೈಂಡಲ್ಲಿ ಹಂಗೆ 1:2 ಲಿಸ್ಟಲ್ಲಿ ಇಂಟರ್ ಸೆಲೆಕ್ಷನ್ ಆಗಿರ್ತದೆ, ಇನ್ನೇನು ಡೆಫಿನೆಟ್ಲಿ ಆಗ್ತೀವಿ ಅನ್ನೋ ಒಂದು ಕನಸು ಇನ್ನೂ ದೊಡ್ಡದಾಗಿರೋದು. ಆವಾಗ ಅಲ್ಲಿ ಹೋದೆ, ಇಂಟರ್ವ್ಯೂಲ್ಲಿ 7.36 ಅನ್ನೋ ಮಾರ್ಕ್ಸ್ ಬಂತು. ಆ ಸ್ಕೋರ್ ನೋಡಿದಾಗ ಔಟ್ ಆಫ್ 10 7.36 ಅಂದ್ರೆ ಬೆಸ್ಟ್ ಸ್ಕೋರು, ಆರಾಮಾಗಿ ಸೆಲೆಕ್ಷನ್ ಆಗುತ್ತೆ ನನ್ನ ಮೈಂಡ್. ನಾನು ಅವಾಗ ಅಲ್ಲಿ ಹೆಂಗಿರುತ್ತೆ ಅಂತ ಕಲ್ಪನೆ. ಸೊ ಡೆಫಿನೆಟ್ಲಿ ಸರಿ ಫಿಕ್ಸ್ ನಾವು ಪಿ ಎಸ್ ಐ ಆದ್ವಿ. ಸೊ ಮುಂದೆ ನಾನು ಪಿ ಎಸ್ ಐ ಆದ ಹೆಂಗಿರ್ತೀನಿ ಏನಿರ್ತೀನಿ ಆ ಕಲ್ಪನೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ರಿಸಲ್ಟ್ ಬಂದು ನಾನು ಸೆಲೆಕ್ಷನ್ ಆಗಿಲ್ಲ ಅಂತ ಗೊತ್ತಾಯ್ತಲ್ಲ, ಸೊ ಆ ಕನಸುಗಳು ಹೆಂಗೆ ಹೆಂಗೆ ಒಂದು ಪರ್ವತದ ಇರಿತ್ತು. ಸೊ ಆ ಪರ್ವತದಿಂದ ಕ್ಯಾಶ್ ಯಾರು ಬಿದ್ದು ಡಿಪ್ರೆಷನ್ ಆಯ್ತು ಡೆಫಿನೆಟ್ಲಿ. ಆ ಟೈಮಲ್ಲಿ ರಿಸಲ್ಟ್ ಬಂದಿನ ನಾನು ರೂಮಲ್ಲಿ ಒಬ್ಬನೇ ಇದ್ದೆ ಅಂದರೆ ಅನ್ಫಾರ್ಚುನೇಟ್ಲಿ. ಆವಾಗ ಅದು ಆ ಎಮೋಷನ್ ಕಂಟ್ರೋಲ್ ಆಗಲ್ದೆ ಹತ್ತಿದ್ದು ಉಂಟು. ಸೊ ಅದ್ರ ಜೊತೆಗೆ ಆ ಡಿಪ್ರೆಷನ್ ಮೋಡಿ ಹೋಗಿದ್ದು ಉಂಟು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಡಿಪ್ರೆಷನ್ಗೆ ಹೋಗಿದ್ದು ಅಲ್ಲೇ. ಅದರಿಗೆ ಯಾವುದೇ ಕಾರಣದಲ್ಲಿ ಎಲ್ಲೂ ಸೋತಿರ್ಲಿಲ್ಲ, ಹಂಗೆ ಅಕಾಡೆಮಿಕ್ಸ್ ವೈಸ್ ಎಲ್ಲವೂ ಚೆನ್ನಾಗೇ ಮಾಡಿದ್ದೆ. ಸೊತ್ತಿದ್ದು ಅಂದ್ರೆ ಅಲ್ಲೇ ಫಸ್ಟ್ ಪ್ರಿಪರೇಷನ್ ಆಗ್ಲೇಬೇಕು ಮತ್ತೆ ಹೆಂಗೆ ಇದು ಮಾಡ್ಕೊಡ್ರಿ ಅಂತ ಮೂಮೆಂಟ್ ಸರ್. ಅವಾಗಂತೂ ಮತ್ತೆ ಒಂದು ಹಠ ಸರ್, ಅದು ಅವಾಗ ಮಾಡಬೇಕು ಏನಾದ್ರು, ಇನ್ನೂ ಈ ಫೇಲ್ ಆದಾಗ ಏನಾದ್ರು ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮಾರಲ್ ಸ್ಟ್ರೆಂತ್ ಆಗಿ ನಮ್ಮ ತಂದೆ ಇರ್ತಿದ್ರು. ಏನಾದ್ರೂ ಒಂದು ಧೈರ್ಯ ಇರ್ತಿದ್ರು, ಏನಾದ್ರೂ ಆಗಲಿ ಸುಮ್ಮನೆ ಮಾಡು, ಆಗಲಿಲ್ಲ ಅಂದ್ರೂ ನಿಮ್ ಮಾಡೋ ಕೆಪಾಸಿಟಿ ಐತಿ, ಆರಾಮಾಗಿ ಜೀವನ ಸಾಗಿಸ್ತಿ, ಊರಿಗೆ ಬಂದು ಒಂದು 50 ಅಕ್ಕ ಸಾಕಿರ್ತೀನಿ ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಇನ್ನೂ 2 ವರ್ಷ ಆಗ್ಲಿ 3 ವರ್ಷ ಆಗ್ಲಿ ನಿಂಗೆ ಸಪೋರ್ಟ್ ಮಾಡಕ್ ನಾವು ಇದೀವಿ. ಸುಮ್ಮನೆ ನಿನ್ ಪಾಡಿ ನೀನು ಓದಿ, ಇವಾಗ ಫಸ್ಟ್ ಅಟೆಂಪ್ಟ್ಗೆ ನೀನು ಬಂದು ಈಗ 8 ತಿಂಗಳಿಗೆ ಮಾಡಿ ಅಂದ್ರೆ ಡೆಫಿನೆಟ್ಲಿ ನೀನು 100% ಮಾಡೇ ಮಾಡ್ತೀಯ ಅಂತ ಅವರು ಮೋಟಿವೇಶನ್ ಮಾಡಿಸ್ತಾರೆ ಪ್ರತಿಯೊಂದು. ನಿಜ ಮಲ್ಲಿಕಾರ್ಜುನ್, ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಇವತ್ತು ಏನಾಗ್ತದೆ, ಒಂದು ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆಗಿಬಿಟ್ರು ಅಂದ್ರೆ ಲೈಫ್ ಇಲ್ಲಿಗೆ ಮುಗಿತು ಅನ್ನುವಂಥದ್ದು ಇರ್ತದೆ. ಮತ್ತೆ ಸಾಕಷ್ಟು ನೋಡುವರಿಗೆ ಒಂದು ಇದು ಏನು ಅಂತಂದ್ರೆ, ಈಗ ಈ ಇದರಲ್ಲಿ ಆಗಿಲ್ಲ ಅಂದ್ರೂ ಕೂಡ ಈ ಅಟೆಂಪ್ಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ತಾವು ಸೆಕೆಂಡ್ ರ್ಯಾಂಕ್ ಬರ್ಲಿಕ್ಕೆ ಒಂದು ಆಧಾರ ಸ್ತಂಭ ಆಯ್ತು, ಆ ಫೇಲ್ಯೂರೇ ಇದಕ್ಕೆ ಕಾರಣ ಅಂತ ಹೇಳಿ ನಾನು ಅವಾಗ ಅನ್ಸುತ್ತೆ. ಇವಾಗ ಇಲ್ಲಿ ಬಿದ್ದು ಅಂದ್ರೆ ಇನ್ ಎಂಥ ಕಾಂಪಿಟೇಷನ್ ಬರಲಿ, ಒಂದೇ ಒಂದು ಪೋಸ್ಟ್ ಇರಲಿ, ಆ ಪೋಸ್ಟ್ ಅಲ್ಲಿ ನಾನು ಆಗ್ಬೇಕು ಅನ್ನುವಂತ ಹಠ ಅವಾಗ ಛಲ ಇದ್ರೆ ಆಗ್ಬೋದು. ಹಠ ಹುಟ್ಟುತ್ತೆ ಸರ್ ಅವಾಗ, ಡೆಫಿನೆಟ್ಲಿ ಹುಟ್ಟುತ್ತೆ ಅದು. ಅವಾಗ ಈಗ ನಮ್ಮ ತಂದೆನೂ ಅದು ಆ ಸ್ಟ್ರೆಂತ್ ಕೊಡ್ತಿದ್ರು. ಮಲ್ಲಿಕಾರ್ಜುನ್, ಮತ್ತೆ ತಾವು ಸೆಕೆಂಡ್ ರ್ಯಾಂಕ್ ಬಂದಿದ್ರಿ, ಓದುವರಿಗೆ ಒಂದು ತಮ್ಮದೇನ್ ಸೀಕ್ರೆಟ್ ಇದೆ ಅನ್ನುವಂಥದ್ದನ್ನ ನೋಡ್ತಿರ್ತಾರೆ, ತಮ್ಮದೇನು ಸೀಕ್ರೆಟ್ ಯಾವ ರೀತಿಯಾಗಿ ಮಾಡ್ಕೊಂಡ್ರಿ ಅಂತ ಏನ್ ತಾವು ಅದಕ್ಕೆ ಸೀಕ್ರೆಟ್? ಸರ್, ಸೆಕೆಂಡ್ ರ್ಯಾಂಕ್ ಬರ್ತದೆ ಅನ್ನೋದು ಯಾವುದೇ ಆಸೆ ಇರಲ್ಲ. ಮೊದಲು ಮುಂಚೆ ಹೆಂಗಿರುತ್ತೆ ಅಂದ್ರೆ ಹೆಂಗ್ ಹೇಗಾದ್ರೂ ಮಾಡಿ 200 ಅಂದ್ರೆ ಆ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಬೇಕು ಅನ್ನೋ ಒಂದೇ ಒಂದು ಕಲ್ಪನೆ ಇರುತ್ತೆ.
ನಾನು ಯಾವಾಗ ಫೇಲ್ಯೂರ್ ಅನುಭವಿಸಿದಿಲ್ಲ. ನಾನು ನಿಮ್ಮ ಸ್ಟೂಡೆಂಟ್ ಆದಂತ ಇನ್ನೊಬ್ಬ ಮಹದೇವ್ ಭಟ್ ಅಂತ ಏನಿದ್ರಲ್ಲ ಅವರು ಯಾವಾಗಲೂ ಮಾತಾಡ್ತಿದ್ದೆ. ಅವರು ಸೇಮ್ ಒಂದು ಎರಡು ಸರಿ ಇಂಟರ್ವ್ಯೂಗೆ ಫೇಲ್ ಆದ್ರು, ಅವ್ರು ಮೂರು ಸರಿ ಇಂಟರ್ವ್ಯೂ ಫೇಲ್ ಆದ್ರು, ನಾನು ಎರಡು ಸರಿ ಇಂಟರ್ವ್ಯೂಗೆ ರಿಟರ್ನ್ ಫೇಲ್ ಆದ. ಅವಾಗ ಅವ್ರು ಹೇಳ್ತಿದ್ವಿ, ನಾವು ಮಾತಾಡ್ತಿದ್ವಿ ಯಾವಾಗಲೂ, ಸರ ಈ ಸರಿ ಏನಾದರೂ ಆಗಲಿ ಟಾಪ್ ಟೆನ್ ಅಲ್ಲಿ ಇರೋಣ ಸರ್ ಅಂತ ಯಾವಾಗಲೂ ಮಾತಾಡ್ತಿದ್ವಿ. ಇನ್ನು ನೆನಪು ಮಾಡ್ಕೊಳಂಗಿಲ್ಲ. ಮುಂದೆ ಮುಂದೆ ನಾವು ಇಬ್ಬರು ಅದೊಂದು ನಮ್ಮ ಮೋಟಿವೇಶನ್, ನಾವು ನಾವು ಮಾತಾಡಿದ್ರೆ ನಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋತಿದ್ವಿ. ಸರ್ ಹೆಂಗಾದ್ರೂ ಮಾಡಲಿ ನಾವು ಡೆಫಿನೆಟ್ಲಿ ಸರಿ ಮಾಡೇ ಮಾಡ್ತೀವಿ. ಈ ಲಿಸ್ಟಲ್ಲಿ ಬರಲೇಬೇಕು ಅಂತ. ಹಾಂ, ಈ ಲಿಸ್ಟಲ್ಲಿ ನಾವು ಆಗಲೇಬೇಕಂತ. ಆವಾಗ ನಮ್ಗೆ ಏನು ಅನ್ಸುತ್ತೆ, ಅವರು ಇವಾಗ ಫಿಫ್ಟೀನ್ತ್ ರ್ಯಾಂಕ್ ಇದೆ ಲಿಸ್ಟಲ್ಲಿ, ನಮ್ಮ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರೋದು. ಸೊ ನಮಗೆ ರ್ಯಾಂಕು ಇಟ್ ಡಸಂಟ್ ಮ್ಯಾಟರ್ ಸರ್, ಆ್ಯಕ್ಚುಲಿ ರ್ಯಾಂಕ್ ಬರುತ್ತೆ ಅದು ಲಿಸ್ಟಲ್ಲಿ ಸೆಲೆಕ್ಷನ್ ಆಗಬೇಕು ಅನ್ನೋದೊಂದೇ. ಬಟ್ ಸೆಕೆಂಡ್ ರ್ಯಾಂಕ್ ಬಂದಿದ್ದು ಇಟ್ ಸ್ಕೋರ್ ಜಾಸ್ತಿ ಮಾಡಬೇಕು. ಒಂದೇ ಒಂದು ಕಾರಣ ಏನಂದ್ರೆ, ಒಂದು ನಾವು ಮಾಡಿದ ಪ್ರಿಪ್ರೇಷನ್ ವೇ ಅಲ್ಲೇ ಕ್ವಶನ್ ಪೇಪರ್ ಬಂದಿರುತ್ತೆ, ಆ ಟೈಮಲ್ಲಿ ನಾವು ಚೆನ್ನಾಗಿ ಮಾಡಿರ್ತೀವಿ ಸೊ ಒಳ್ಳೆ ಸ್ಕೋರ್ ಬರುತ್ತೆ ಅವಾಗ. ಸೊ ಅದರ ಅರ್ಥ ನಾವು ಅಂದರೆ ಒಳ್ಳೆ ಸ್ಕೋರ್ ಪ್ರತಿ ಸಲ ತೆಗಿತೀವಿ ಅಂತಲ್ಲ. ಬಟ್ ಏನಾಗುತ್ತೆ ಅಂದರೆ, ನೀವು ನಮ್ಮದು ಈ ಟೂ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ಸರ್, ಆ ಎಕ್ಸ್ಪೀರಿಯೆನ್ಸಿಂದ ನಮ್ಗೆ ಆ ಸ್ಟ್ರೆಂತ್ ಅದೊಂದು ಕಾನ್ಫಿಡೆನ್ಸ್ ನಾವು ಎಕ್ಸಾಮ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಬರ್ತಿರ್ತಾರೆ. ಅದು ಅವಾಗ ನಮಗೆ ಎಕ್ಸಾಮ್ ಆರಾಮ್ ಕೂಲಾಗಿ ಬರುತ್ತೆ. ಇನ್ನೊಂದು ಗೊತ್ತಿರುವಂಥ ವಿಷಯಗಳನ್ನ ಗೆಸ್ ಮಾಡಿ ಆನ್ಸರ್ ಹಾಕುವಂಥ ಕೆಪಾಸಿಟಿ ಹಿಂಗೆಲ್ಲ ಬರುತ್ತೆ. ಮತ್ತು ಎಸ್ಪೆಷಲಿ ಇವಾಗ ಪ್ರಿಪ್ರೇಷನ್ ಆಗೋರಿಗೆ ಏನಂದರೆ, ಒಂದು ಗೈಡೆನ್ಸ್ ಏನಂದ್ರೆ ಸರ್, ಸಬ್ಜೆಕ್ಟ್ ಕ್ವಶನ್ ಪೇಪರನ್ನು ಫಸ್ಟ್ ಅನಲೈಸ್ ಮಾಡಬೇಕು. ಯಾವ ರೀತಿ ಕ್ವಶನ್ ಪೇಪರ್ ಇದೆ, ಸೊ ಪಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಅವಲ್ ಈ ಕಂಪ್ಲೀಟ್ಲಿ ನೀವು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ನೋಡಿದ್ರೆ ಕೆ ಎಸ್ ಪಿ ಕ್ವಶನ್ ಪೇಪರ್ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆನ್ಸ್. ಸೊ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಇಟ್ಸ್ ಅ ಫ್ಯಾಕ್ಟ್ ಬೇಸ್ಡ್, ಅಂದರೆ ಎಲ್ಲ ಮೆಮೊರಿ ಬೇಸ್ ಟೆಸ್ಟ್. ಮ್ಯಾಕ್ಸಿಮಮ್ ಕ್ವಶನ್ಸ್ ಅರೌಂಡ್ 80 to 85 ಕ್ವಶನ್ಸ್, ಎಲ್ಲನೂ ಒನ್ ವರ್ಡ್ ಕ್ವಶನ್ಸ್ ಇರುತ್ತೆ. ಸೊ ಹಂಗಾಗಿ ನಮಗೆ ಒನ್ ವರ್ಡ್ ಕ್ವಶನ್ ಪ್ರಿಪೇರ್ ಆಗಬೇಕಂದ್ರೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಇನ್ಸ್ಟಿಟ್ಯೂಟ್ಗಳಿಂದ 100% ಮಾರ್ಗದರ್ಶನ ಸಿಕ್ಕಿರುತ್ತೆ ಅಲ್ಲೇ. ಸೊ ಪ್ರಿಪರೇಷನ್ ಮಾಡ್ಕೊಂಡ್ರೆ ವ್ಯಕ್ತಿಕವಾಗಿ ವ್ಯಕ್ತಿಯಾಗಿ ಸರ್, ನಾನು ಮೊದಲು ಸ್ಟಾರ್ಟಿಂಗ್ ಫೇಲ್ಯೂರ್ ಆದಾಗ ಕೆಲವೊಂದು ಮೇನ್ ಮೇನ್ ಸಬ್ಜೆಕ್ಟ್ಗಳನ್ನ ಅಷ್ಟೇ ಓದ್ತಿದ್ದೆ. ಸಣ್ಣ ಪುಟ್ಟ ಸಬ್ಜೆಕ್ಟ್ಗಳನ್ನ ನೆಗ್ಲೆಕ್ಟ್ ಮಾಡ್ತದೆ, ಅಂದರೆ ಇವಾಗ ಕನ್ನಡ ಸಾಹಿತ್ಯ ರಿಲೇಟೆಡ್ ಆಗಿ ಓದಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಟೆಕ್ನಾಲಜಿ ರಿಲೇಟೆಡ್ ಆಗಿರಲಿ, ಇವಾಗ ರಕ್ಷಣಾತ್ಮಕ ಕ್ಷೇತ್ರದಾಗಿರಲಿ, ನಮ್ಮ ಎನ್ವಿರಾನ್ಮೆಂಟ್ ರಿಲೇಟೆಡ್. ಸೊ ಇಂಥ ಸಬ್ಜೆಕ್ಟ್ ಅಲ್ಲಿ ಎರಡು ಮೂರು ಕ್ವಶನ್ಸ್ ಬರ್ತಾ ಇದೆ ಸರ್. ಆ ಎರಡು ಮೂರು ಕ್ವಶನ್ಸ್ ಅನ್ನ ಇದು ಅಲ್ಲಿ ಕವರ್ ಆಗಿರ್ಬೋದು, ಇಲ್ಲಿ ಕವರ್ ಆಗಿರ್ಬೋದು ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ಎರಡು ಮಾರ್ಕ್ಸ್ ಏನು ಅಂತ ಅನ್ಕೊಂಡಿರ್ತೀವಲ್ಲ, ಆ ಎರಡು ಮಾರ್ಕ್ಸ್ ಏನು ಅಂತ ಅನ್ಕೊಂಡಿರೋ ಎರಡು ವರ್ಷ ಮುಂದೆ ಹೋಗುದು. ಮತ್ತೆ ಅದೇ ಜೀವನ ಆಗ್ತದೆ. ನಾವು ಎಕ್ಸಿಟ್ ಆಗಿರೋದು 1.3 ಲಾಸ್ಟ್ ಸೆಕೆಂಡ್, 1.6 ಅನ್ನೋ ಎರಡು ಇಂಟರ್ವ್ಯೂ ಅಷ್ಟರಿಂದ ಎಕ್ಸಿಟ್ ಆಗಿದ್ದು. ಆ ಎಕ್ಸಿಟ್ ನಾವು ಇನ್ನೊಂದು ಸ್ವಲ್ಪ ಅಲ್ಲಿ ಕೇರ್ಫುಲ್ ಆಗಿ ಕರೆಕ್ಟ್ ಆಗಿ ಓದಿದ್ರೆ ಒಂದೇ ಒಂದು ಕ್ವಶನ್ ಕರೆಕ್ಟ್ ಆಗಿದ್ರೆ ನಾವು ಇಷ್ಟೊತ್ತಿಗೆ ಡಬಲ್ ಸ್ಟಾರ್ ಇರ್ತೀವಿ, ಇಷ್ಟೊತ್ತಿಗೆ ಅದೇ ಸ್ಟೇಷನ್ನಲ್ಲೇ ಇರ್ತಿದ್ವಿ ನಾವು. ಸೊ ಆ ತಪ್ಪುಗಳನ್ನ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಪ್ರತಿಯೊಂದನ್ನು ಈ ಒನ್ ಶಾರ್ಟ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಮತ್ತು ಪಿ ಎಸ್ ಐ ಪ್ರಿಪರೇಷನ್ ಹಿಂಗೆ ಸರ್, ಹಂಗೇನಾದ್ರು ಡೆಡಿಕೇಟೆಡ್ ಆಗಿ ನಂಬಿಕೆ ಇಟ್ಟು ಓದಿದ್ರೆ 6 ಮಂತ್ಸ್ ಅಲ್ಲಿ ನಾವು 100% ಪಿ ಎಸ್ ಐ ಆಗ್ಬೋದು, ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ನಮ್ಮ ಸಿಲೆಬಸ್ ಇರೋದು ಅಷ್ಟೇ, ಹಾನೆಸ್ಟ್ ಡೆಡಿಕೇಶನ್ ಇದ್ರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಪಿ ಎಸ್ ಐ ಪ್ರಿಪರೇಷನ್ ಪಿ ಎಸ್ ಐ ಆಗೋದ್ರಲ್ಲಿ. ನಾನು ಡೆಡಿಕೇಶನ್ ಹೇಳಿ ಹೇಗೆ ಯಾವ ರೀತಿಯಾಗಿ ಸರ್ ಕಂಪ್ಲೀಟ್ಲಿ ನಾನು ಯಾವುದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿನ ಮಿಸ್ ಮಾಡ್ತಿರ್ಲಿಲ್ಲ. ರೆಗ್ಯುಲರ್ ಆಗಿ ಎಷ್ಟು ಅವರ್ಸ್ ಓದಬೇಕಲ್ಲ ಅಷ್ಟು ಅವರ್ಸ್ ಅಂತೂ ಕಂಪ್ಲೀಟ್ ಆಗಿ ಓದ್ತಿದ್ದೆ. ಮತ್ತೆ ಡೆಡಿಕೇಶನ್ ಹೆಂಗಿತ್ತು ಅಂದ್ರೆ, ನಾನು ಯಾವುದೇ ಮದುವೆ ಹಬ್ಬ ಹರಿದಿನ ಅಥವಾ ಮನೆಯಾಗ ಏನೋ ಫಂಕ್ಷನ್ ಐತಿ, ಮನೆಯಾಗ ಬಾ ಅಂದರು ಅಥವಾ ಬಹಳ ದಿನ ಆಗಿತ್ತು ಹೋಗಿಲ್ಲ, ಇಂಥ ಯಾವುದೇ ವಿಷಯಗಳಿಗೆ ಮನಸ್ಸೊತ್ತು ಹೋಗ್ತಿರ್ಲಿಲ್ಲ. ಬಹಳ ಕಡಿಮೆ ಸರ್ ಹೋಗುದು, ಹೋದ್ರೂ ಬಹಳ 2-3 ಮಂತ್ಸ್ 4 ಮಂತ್ಸ್ ಹಿಂಗೆ ಹೋಗ್ತಿದ್ದೆ ಅಷ್ಟೇ. ಅದು ಒಂದು 2-3 ದಿನ ಇದ್ದು ಮತ್ತೆ ರಿಟರ್ನ್ ಬರ್ತಿದ್ವಿ. ಅಲ್ಲಿ ಇವಾಗ ನಾವು ಅಲ್ಲಿ ಕಂಫರ್ಟ್ ಜೋನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ, ನಾವು ಹೋಗೋದು ಬರೋದು ಅದೊಂದು ಅಟ್ಲೀಸ್ಟ್ ಒಂದ್ಸರಿ ಊರಿಗೆ ಹೋಗಿ ಬಂದ್ರೆ ಒಂದು 2-3 ದಿನ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀವಿ, ಮತ್ತೆ ಎಫಿಷಿಯನ್ಸಿ ಸಿಗಲ್ಲ, ಆ ಇಡಿ ಮತ್ತೆ ಸಿಗಲ್ಲ ಅದು. ಸೊ ಅದಕ್ಕಾಗಿ ನಮ್ದು ಕಂಪಲ್ಸರಿ ಪಿ ಎಸ್ ಎಫ್ ಪ್ರಿಪೇರ್ ಆಗೋರಿಗೆ ಸಕ್ಸೀಡ್ ಆಗಬೇಕಾದ್ರೆ ಒಂದು ಡೆಡಿಕೇಶನ್ ಬಹಳ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕ್ ಅನ್ನೋದನ್ನ ಹೇಗಂದ್ರೆ, ಸುಮ್ಮನೆ ಯಾವುದೇ ಬುಕ್ ಸಿಕ್ಕತ್ತೆ ಅಂತ ನೀವು ದಿನಕ್ಕೆ 10 ತಾಸು ಓದ್ತಿರ್ತೀನಿ, 10 ತಾಸು ಓದುವಾಗ ಕೂಡ ನಿಮ್ಗೆ ಆದ್ರೂ ಸಕ್ಸೀಡ್ ಆಗಲ್ಲ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸೀಡ್ ಆಗ್ತಾರೆ ಅಂತಲ್ಲ, ಬಟ್ ಹಾರ್ಡ್ ವರ್ಕ್ ಅನ್ನ ಯಾವ ವೇಯಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇರುವಂತ ಸಿಲಾಬಸ್ ಅನ್ನ ಬಿಟ್ಟು ಯಾವುದೋ ಒಂದು ಸಿಲಾಬಸ್, ಆ ಬುಕ್ ಹೆಸರು ಸಬ್ಜೆಕ್ಟ್ ಮಾಡ್ಕೊಂಡು ಯಾವುದೋ ಒಂದು ಬುಕ್ ಓದಿದ್ರೆ ಅದು ನಿಮ್ ಸಿಲಾಬಸ್ಗೆ ಬರೋದಿಲ್ಲ, ಅಂತ ಓದ್ಕೊಂಡು ನೀವು ಹಾರ್ಡ್ ವರ್ಕ್ 10 ತಾಸು ಮನೆ ಅಂದ್ರೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬಹಳ ಮಹತ್ವದ್ದು ಇಲ್ಲಿ ಅಂತ, ಎಷ್ಟು ಯಾವುದನ್ನ ಓದ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಅಲ್ಲಿ ಹಾರ್ಡ್ ವರ್ಕ್ ಅಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಅನ್ನೋದು ಆಕ್ಚುಲಿ ಎಷ್ಟು ಜನಕ್ಕೆ ಡೆಫಿ ಅಂದ್ರೆ ಸ್ಮಾರ್ಟ್ ವರ್ಕ್ ಅಂದ್ರೆ ಕಡಿಮೆ ಓದ್ಬೇಕು ಹಂಗಲ್ಲ. ಸೊ ನಮ್ಮಲ್ಲಿ ಏನು ರಿಕ್ವೈರ್ಮೆಂಟ್ ಐತಿ, ಸೊ ಅದನ್ನ ಹೆಂಗೆ ನಾವು ರೀಚ್ ಆಗಕ್ಕೆ ಸಾಧ್ಯ ಐತಿ, ಆ ರಿಕ್ವೈರ್ಮೆಂಟ್ ಅನ್ನ ಹೆಂಗೆ ರೀಚ್ ಆಗಕ್ಕೆ ಸಾಧ್ಯ ಐತಿ ಅದನ್ನ ಕಂಡ್ಕೊಂಡ್ರೆ ಅದೇ ಸ್ಮಾರ್ಟ್ ವರ್ಕ್. ಆ ಸ್ಮಾರ್ಟ್ ಥಿಂಕಿಂಗ್ ಅನ್ನ ಹಾರ್ಡ್ ವರ್ಕ್ ನಾವು ಮಾಡ್ಕೋಬೇಕು. ಇವಾಗ ನಾವು ಇದು ಮೆಮೊರಿ ಬೇಸ್ಡ್ ಟೆಸ್ಟ್ ಇರೋ ಕಾರಣಕ್ಕೆ ನಾವು ಇದನ್ನ ಜಾಸ್ತಿ ರಿವಿಷನ್ ಮಾಡಬೇಕು, ಜಾಸ್ತಿ ಪ್ರಿಪರೇಷನ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಗೆಳೆಯರ ಜೊತೆ ಡಿಸ್ಕಷನ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಸರ್. ಯಾವಾಗ ನಮ್ಮ ಜೊತೆ ಇರೋರು ಲೈಕ್ ಮೈಂಡೆಡ್ ಅಥವಾ ಈಕ್ವಲ್ ಮೆಂಟಾಲಿಟಿ ಇರೋರು ಯಾರು ಇರ್ತಾರಲ್ಲ, ಹಂಗಿದ್ರೆ ಅಂದ್ರೆ ಒಳ್ಳೆ
ಇವಾಗ ನಮ್ಮ ರೂಮಲ್ಲೇ ನಾವು ಮೂರು ಜನ ಸಿವಿಲ್ ಇನ್ಸ್ಪೆಕ್ಟರ್ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಸರಿ ಇದೇ ಬ್ಯಾಚಲ್ಲೇ ಕಂಪ್ಲೀಟ್ ಆಗಿ ಮೂರು ಜನ ಆದ್ವಿ. ಸೊ ಅದಕ್ಕೆ ಕಾರಣ ಅಲ್ಲಿ ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರ್ತಿತ್ತು. ನಾವು ಅವ್ರು ನೋಡಿ ನಾವು ಓದೋದು, ನಮ್ಮನ್ನು ನೋಡಿ ಅವ್ರು ಓದೋದು, ಅವ್ರಿಗೆ ತಿಳಿಯೋ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದು, ನಮಗೆ ತಿಳಿಯೋ ವಿಷಯಗಳನ್ನ ಅವ್ರು ಹೇಳೋದು, ಹಿಂಗೆಲ್ಲಾನು ಮಾಡಿ ಹೊಸ ಹೊಸ ಸ್ಟ್ರಾಟಜಿಗಳನ್ನ ಹಾಕಿ ಮತ್ತೆ ಡಿಸ್ಕಷನ್ ಮಾಡುವಾಗ ಏನಾಗುತ್ತೆ, ಇವಾಗ ಒಂದು ವಿಷಯ ಟ್ರಿಕ್ಸ್ ಅನ್ನ ಅವನು ಹೇಳ್ಕೊಡ್ತಾನೆ, ಇನ್ನೊಂದು ವಿಷಯ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ, ಮತ್ತೊಬ್ಬ ಇನ್ನೊಂದು ಟ್ರಿಕ್ಸ್ ಹೇಳ್ತಾನೆ. ಅವೆಲ್ಲ ಟ್ರಿಕ್ಸು ಹೊಸ ಹೊಸ, ನಮ್ಗೆ ಅದು ಕಠಿಣ ಅನಿಸಿರುತ್ತೆ, ಅವ್ನು ಈಸಿ ಅನಿಸಿರುತ್ತೆ, ಅವನು ಆ ಟ್ರಿಕ್ಸ್ ಹೇಳ್ಕೊಟ್ಟಾಗ ನಾನು ಈಸಿಯಾಗಿ ಮತ್ತೆ ಮಾಡ್ಬೋದು. ಸೊ ಅದರಲ್ಲಿ ಹೊಸದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಡೆಫಿನೆಟ್ಲಿ ಸರ್, ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ನಾನು ಓದುವಾಗ ಅಥವಾ ಹಿಸ್ಟ್ರಿಯನ್ನು ನಾನು ಓದುವಾಗ ಸೈನ್ಸ್ ಟೆಕ್ನಾಲಜಿ ಮ್ಯಾಥ್ಸ್ ಓದುವಾಗ ನಾನು ಏನೋ ಒಂದು ಅರ್ಥ ಮಾಡ್ಕೊಂಡಿರ್ತೀನಿ, ಬಟ್ ಅದೇ ಸತ್ಯ ಅಂತ ನಾನು ಅನ್ಕೊಂಡಿರ್ತೀನಿ. ಬಟ್ ಅದು ನಾವು ಅಜಂಪ್ಷನ್ ಅಜಂಪ್ಷನ್ ಮಾಡ್ಕೊಂಡಿರ್ತೀವಿ ಸರ್, ಅದೇ ನಾವು ಇದೇ ಕರೆಕ್ಟ್ ಅಂತ. ಯಾವಾಗ ಇನ್ನೊಬ್ಬರನ್ನ ಕೇಳ್ತೀವಲ್ಲ, ಬೇರೆಯವ್ರನ್ನ ಕೇಳಿದಾಗ ಅವ್ರು ಅದಕ್ಕೆ ಇನ್ನೊಂದು ಡೈರೆಕ್ಷನ್ ಕೊಡ್ತಾರೆ ಓದಕ್ಕೆ. ಸೊ ಇನ್ನೊಂದು ಪಾಯಿಂಟ್ ಸಿಗುತ್ತೆ ನಮಗೆ, ಮಲ್ಟಿ ಡೈರೆಕ್ಷನ್ ಥಿಂಕಿಂಗ್ ಬರೋದು ಅವಾಗ, ಯಾವಾಗ ಗ್ರೂಪ್ ಡಿಸ್ಕಷನ್ ಮಾಡ್ತೇವಲ್ಲ ಅವಾಗ ಬರುತ್ತೆ. ಅದರಿಂದ ಇನ್ನೂ ಡೆಪ್ತ್ ಆಗಿ ತಿಳ್ಕೊಳ್ಳೋದು ಮತ್ತೆ ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ಗ್ರೂಪ್ ಡಿಸ್ಕಷನ್ ಇಂದ. ಸರ್, ಇದ್ರ ಜೊತೆಗೆ ಭಾಳ ಮುಖ್ಯವಾಗಿರುವುದಂದ್ರೆ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಅಷ್ಟು ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡೋದು. ಎವ್ರಿ ವೀಕ್ ನಾನು ಅರೌಂಡ್ 1 ಇಯರ್ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇಂದ ಕ್ವಶನ್ ಬ್ಯಾಂಕ್ಸ್ ಅನ್ನ ಕ್ವಶನ್ ಅಂದ್ರೆ ರೆಗ್ಯುಲರ್ ಟೆಸ್ಟ್ ಇದೆಯಲ್ಲ, ವೀಕ್ಲಿ ಟೆಸ್ಟ್ ಪ್ರತಿ ಭಾನುವಾರ ಅಟೆಂಡ್ ಮಾಡ್ತಾನೆ ಇದ್ದೆ. ಆವಾಗ ಏನಾಗುತ್ತೆ ಸರ್, ನಾವು ಎಕ್ಸಾಮ್ ಅಲ್ಲಿ ಮಾಡೋ ಮಿಸ್ಟೇಕ್ಸ್ ಅನ್ನ ಇಲ್ಲಿ ಮಾಡಿದ್ವಿ ಅಂದ್ರೆ ನಾವು ಅದನ್ನ ನೆಕ್ಸ್ಟ್ ಮಾಡ್ಕೊಳ್ಳೋಕೆ, ನೆಕ್ಸ್ಟ್ ಅದನ್ನ ತಿದ್ಕೊಳ್ಳೋಕೆ ಬಹಳ ಹೆಲ್ಪ್ ಆಗುತ್ತೆ, ನಾವು ಇನ್ನೂ ಯಾವ ವಿಷಯನ ಕವರ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಗೇನಿಸುತ್ತೆ, ನಾನು ಕ್ವಶನ್ ಬ್ಯಾಂಕ್ ಅಥವಾ ಕ್ವಶನ್ ಪೇಪರ್ ಟೆಸ್ಟ್ ಸೀರೀಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈ ಫೀಲ್ಡ್ ಅಲ್ಲಿ. ನೀವು ಬುಕ್ಸ್ ಎಷ್ಟರೇ ಹೋದ್ರಿ, ಎಷ್ಟು 2 ವರ್ಷ ಬಿಟ್ಟು 10 ವರ್ಷ ಹೋದ್ರೆ ನಿಮ್ಮ ನಾಲೆಜು ಅಥವಾ ನಿಮ್ಮ ಸ್ಕೋರ್ ಯಾವಾಗಲೂ ಅಷ್ಟೇ ಇರುತ್ತೆ. ಯಾವಾಗ ನೀವು ಕ್ವಶನ್ ಬ್ಯಾಂಕ್ಸ್ ಕ್ವಶನ್ ಪೇಪರ್ ಟೆಸ್ಟ್ ಸೀರೀಸ್ ಮತ್ತೆ ನ್ಯೂಸ್ ಪೇಪರ್ಗಳನ್ನ ರೆಗ್ಯುಲರ್ ಆಗಿ ಓದೋದ್ರಿಂದ ನೀವು ಡೆಫಿನೆಟ್ಲಿ ನಿಮ್ಮ ಸ್ಕೋರ್ ಅನ್ನ ಮತ್ತೆ ನಿಮ್ಮ ನಾಲೆಜ್ ಅನ್ನ ಡೆಫಿನೆಟ್ಲಿ ಹೆಚ್ಚು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನ್ಯೂಸ್ ಪೇಪರ್ ರೀಡಿಂಗು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ಗೆ ನಮ್ಗೆ ಕರೆಂಟ್ ಅಫೇರ್ಸ್ ಒಂದು 10 ಕ್ವಶನ್ ಬಂದಿರುತ್ತೆ ಇದರಲ್ಲಿ, 10-12 ಕ್ವಶನ್ 8-12 ಕ್ವಶನ್ ಬಂದಿರುತ್ತೆ. ಆ 10-12 ಕ್ವಶನ್ ನಾವು ಡೈಲಿ ರೆಗ್ಯುಲರ್ ಆಗಿ ಕ್ವಶನ್ ಇದನ್ನ ನ್ಯೂಸ್ ಪೇಪರ್ ಓದೋದ್ರಿಂದ ನಿರಂತರ ಇರಬೇಕು. ಹಾ, ನಿರಂತರವಾಗಿ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರತಿದಿನ ಅಪ್ಡೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕರೋನಾ ವೈರಸ್ ಲೇಟ್ ಬರ್ತಿದೆ ಅಂದ್ರೆ ಪ್ರತಿದಿನ ನಾವು ಅಪ್ಡೇಟ್ ಮಾಡ್ಕೊತ ಹೋಗ್ತೀವಿ, ಇವತ್ತು ಇಲ್ಲಿ ಕೇಸ್ ಆಯ್ತು, ಅಲ್ಲ ಆಯ್ತು, ಇದಾಯ್ತು, ಇದಾಗಿ ಬೇರೆ ಯಾವುದೇ ಇಶ್ಯೂ ಇದ್ರು ಪ್ರತಿದಿನ ಯಾವ್ದಾದ್ರು ಇಂಪ್ರೂವ್ಮೆಂಟ್ ಏನೇನಿದೆ, ಹೆಂಗಿದೆ, ಯಾವ ಒಬ್ಬ ಅಧಿಕಾರಿಯಾಗಿ ನಾವು ಸೊಸೈಟಿಯಲ್ಲಿ ಏನ್ ನಡೀತಾ ಇದೆ, ಯಾಕೆ ಹಿಂಗೆ ನಡೀತಾ ಇದೆ ಅದನ್ನ ಅನಲೈಸ್ ಮಾಡಕ್ಕೆ ಪ್ರತಿಯೊಂದನ್ನು ಹೆಲ್ಪ್ ಆಗುತ್ತೆ. ಎಸ್ಎ ಬರೋಕ್ಕೆ ಮೇನ್ಲಿ ಹೆಲ್ಪ್ ಆಗೋದು ನ್ಯೂಸ್ ಪೇಪರ್. ಸೊ ಡೆಫಿನೆಟ್ಲಿ ನ್ಯೂಸ್ ಪೇಪರ್ ಅದರಲ್ಲಿರುವಂತಹ ವಿಷಯಗಳನ್ನ ನಾವು ನೋಟ್ ಮಾಡ್ಕೊಳ್ಳೋದು. ನೋಟ್ಸ್ ಬೇರೆ ಬುಕ್ಸ್ ಇಂದ ನೋಟ್ಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ನ್ಯೂಸ್ ಪೇಪರ್ ಇಂದ ನಮಗೆ ನೋಟ್ಸ್ ಮಾಡ್ಕೊಂಡು ಅದನ್ನ ಲಾಸ್ಟಿಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಂಡು ಕರೆಕ್ಟಾಗಿ ಪ್ರಿಪೇರ್ ಆಗಿ ಹೋದ್ರೆ ಪಕ್ಕ ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್ ನಾವು ಕರೆಂಟ್ ಅಫೇರ್ಸ್ ಆಗಿರಲಿ ಮತ್ತೆ ಎಕ್ಸಾಮ್ ಸಕ್ಸೆಸ್ ಆಗಿರಲಿ ಎರಡು 100% ಆಗಿ ಆಗ್ತೀವಿ. ಮತ್ತೆ ಪಿಎಸ್ಐ ಫಸ್ಟ್ ಪೇಪರ್ ತಾವು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ? ಸೊ ಪಿಎಸ್ಐ ಫಸ್ಟ್ ಪೇಪರ್ ಅಂದ್ರೆ ಎಸ್ಐಗಂತೂ ನಾನು ಯೋಜನಾ ಮ್ಯಾಗಝಿನ್ ರೆಫರ್ ಮಾಡಿದೆ, ಇನ್ನು ಹಲವಾರು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ನೋಟ್ಸ್ ಆಗಿರಲಿ ಅಥವಾ ಮತ್ತೆ ಇವು ಬುಕ್ಸ್ ಪ್ರಬಂಧ ಬುಕ್ಸ್ ಯಾವ್ದಾದ್ರು ಇದ್ರೆ ಅದನ್ನೆಲ್ಲಾನು ಸೋರ್ಸ್ ಅನ್ನ ರೆಫರ್ ಮಾಡಿ ನಮ್ದೇ ಆದಂತ ಓನ್ ಎಸ್ಐಗಳನ್ನ ರೆಡಿ ಮಾಡ್ತೀವಿ. ಸರ್, ಮೇನ್ ಸಕ್ಸೆಸ್ ಆಗೋರು ಆಲ್ಮೋಸ್ಟ್ ಎಲ್ಲರೂ ಅವರೇ ಅಂತ ಓನ್ ಎಸ್ಐಗಳನ್ನ ಪ್ರಿಪೇರ್ ಮಾಡೋರು ಅಥವಾ ಓನ್ ಎಸ್ಎಸ್ ಬರೆಯುವಂತ ಸ್ಕಿಲ್ ಅನ್ನ ಡೆವಲಪ್ ಮಾಡಿದ್ರೆ ಮಾತ್ರ ಎಸ್ಐನ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲ, ಯಾವ್ದು ನಾವು ಸುಮ್ಮನೆ ಯಾವುದೋ ಒಂದು 4-5 ಪೇಜ್ ಓದಿದ್ರೆ ಎಸ್ಐನ ಚೆನ್ನಾಗಿ ಬರೆಯಕ್ಕಾಗಲ್ಲ, ಇದಂತೂ 100%. ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀವಿ, ಮತ್ತೆ ಟ್ರಾನ್ಸ್ಲೇಷನ್ ತಮಗೆ ಅದು ಈಸಿ ಆಗುತ್ತೆ ಅನ್ಕೋತಾರೆ, ಆದ್ರೆ ಒಂದು ಟ್ರಿಕ್ಸ್ ಏನು ಹೇಳ್ತಾರೆ ಅಂತ? ಆಕ್ಚುಲಿ ನಾವು ಮುಂಚೆ ತಿಳ್ಕೊಂಡಿದ್ದೇವೆ ಸರ್, ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ, ಟ್ರಾನ್ಸ್ಲೇಷನ್ ನಾವು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಗೊತ್ತಾಗುತ್ತೆ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲೊಂದು ಏನಾಗುತ್ತೆ ಅಂದ್ರೆ ನಮ್ಗೆ ಟೆಕ್ನಿಕಲಿ ಗೊತ್ತಿರುತ್ತೆ, ವರ್ಡ್ಸ್ ಎಲ್ಲ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವೊಂದು ವರ್ಡ್ಸ್ ಯಾವ್ದಾದ್ರು ಬಂತು, ಜಾತ್ಯತೀತ, ಕೋಮವಾದ, ಇಂಥ ವರ್ಡ್ಗಳ ಬಗ್ಗೆ ಮೇನ್ ಮೇನ್ ಇರೋದು ಗೊತ್ತಿರುತ್ತೆ. ಇನ್ನು ಒಳಗಡೆ ಡೆಪ್ತ್ ಆಗಿ ಹೋದ್ರೆ ಅಥವಾ ಹಿಸ್ಟ್ರಿ ಅಲ್ಲಿರೋ ಡೆಪ್ತ್ ಆಗಿ ಹೋದ್ರೆ ಅಲ್ಲಿಗೊಂತ ಇಂಗ್ಲಿಷ್ ವರ್ಡ್ಸ್ ಗೊತ್ತಿರಲ್ಲ, ನಮಗೂ ಆ ರಿಲೇಟೆಡ್ ಟಾಪಿಕ್ ಬಂದಾಗ ನಮಗೂ ಅಷ್ಟೇ ಕಷ್ಟ ಆಗ್ತಿದ್ದು. ನಾನು ಅದಕ್ಕೆ ಮಾರ್ಗದರ್ಶನ ಬೇಕು ಅನ್ನುವಂಥ, ಡೆಫಿನೆಟ್ಲಿ ಮಾರ್ಗದರ್ಶನ ಬೇಕು ಸರ್. ಅಲ್ಲಿ ಪ್ರಾಕ್ಟೀಸ್ ಬೇಕು, ನಾವು ಹಲವಾರು ಕ್ಷೇತ್ರಗಳ ವಿಷಯಗಳ ಮುಖ್ಯ ವರ್ಡ್ಸ್ಗಳನ್ನ ಏನಿರ್ತಲ್ಲ ಅದ್ರ ಬಗ್ಗೆ ಅರಿವು ಇರಬೇಕು, ನಮಗೆ ಗೊತ್ತಿರಬೇಕು. ಲಾಸ್ಟ್ ಟೈಮ್ ನಮಗೆ ಸಂವಿಧಾನದ ಪೀಠಿಕೆನ ಕೊಟ್ಟಾಗ ಆ ಪೀಠಿಕೆ ಅನ್ನೋದು ಪ್ರಿಯಾಂಬಲ್ ನೆನಪಾಗೋದು ಲಾಸ್ಟಿಂಗ್ ನೆನಪಾಗುತ್ತೆ. ಹಾ, ಸೊ ಅಲ್ಲಿ ಎಷ್ಟೋ ಕಷ್ಟ ಆಗುತ್ತೆ. ಸೊ ಇಂಥವು ನಾವು ಮೇನ್ ನಮ್ಮ ಸಬ್ಜೆಕ್ಟ್ಗಳ ಬಗ್ಗೆ ಆಗಿರಲಿ ಅಥವಾ ಹೊರಗಡೆ ವಿಷಯಗಳ ಬಗ್ಗೆ ಆಗಿರಲಿ ಅಟ್ಲೀಸ್ಟ್ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ಇಂಪಾರ್ಟೆಂಟ್ ಇರುವಂತ ವರ್ಡ್ಸ್ಗಳ ಬಗ್ಗೆ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗಲೇಬೇಕು. ಮೇನ್ ಟ್ರಾನ್ಸ್ಲೇಷನ್ಗೆ ವೆಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡಲೇಬೇಕಂತ, ವೆಕ್ಯಾಬ್ಯುಲರಿ ಇಂಪ್ರೂವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಸೆಂಟೆನ್ಸ್ ಫಾರ್ಮೇಷನ್ ಮೇನ್ ನೋಡೋದು ಏನಂದ್ರೆ ಅಲ್ಲಿ ಗ್ರಾಮರ್ ಚೆಕ್ ಮಾಡ್ತಾರೆ, ಅದ್ರ ಜೊತೆಗೆ ನಮ್ಮ ಹ್ಯಾಂಡ್ ರೈಟಿಂಗು, ನಮ್ದು ನೀಟ್ನೆಸ್ ಅದನ್ನು ಚೆನ್ನಾಗಿ ಅದನ್ನು ನೋಡ್ತಾರೆ. ಸೊ ಒಂದು ಗ್ರಾಮರ್ ವೆಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಂಡ್ರೆ ಟ್ರಾನ್ಸ್ಲೇಷನ್ ಬಹಳ ಈಸಿ ಆಗುತ್ತೆ. ಮತ್ತೆ
ಹಲವಾರು ಶಬ್ದಗಳನ್ನ ರೆಡ್ಯೂಸ್ ಮಾಡಿ ಒಂದೇ ವರ್ಡ್ ಅಲ್ಲಿ ಆ ಮೀನಿಂಗ್ ಬರೋ ರೀತಿಯಲ್ಲಿ ಹೇಳೋದು ಕೆಪಾಸಿಟಿ, ಅದೊಂದು ಸ್ಕಿಲ್. ಅದು ಡೆವಲಪ್ ಆಗೋದು ಯಾವಾಗ ಅಂದ್ರೆ ನೀವು ಹೆಚ್ಚು ಹೆಚ್ಚು ಓದಿದಾಗ ಬರುತ್ತೆ. ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಸರ್. ಮೀನು ಮೇನ್ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಎಡಿಟೋರಿಯಲ್ ಕಾಲಮ್ ಬರುತ್ತೆ, ಅಲ್ಲಿ ಒಂದು ಸೈಡ್ ಒಂದು ಫುಲ್ ಸ್ಟೋರಿ ಇರುತ್ತೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಥವಾ ಯಾವುದೋ ಕರೆಂಟ್ ಇಶ್ಯೂ ಒಂದು ಇರುತ್ತೆ. ಅದನ್ನ ಅವ್ರು ಕೊಟ್ಟದನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅದನ್ನ ರೆಡ್ಯೂಸ್ ಮಾಡಿ ಅಲ್ಲಿ ಟೈಟಲ್ ನೋಡಿದ್ರೆ ನೀವು ಒಂದು ಟೈಟಲ್ ಕೊಡಬೇಕು. ಆ ಟೈಟಲ್ ಈ ಟೈಟಲ್ ಕಂಪೇರ್ ಮಾಡಿದಾಗ ಸೊ ನಿಮ್ಮ ಟೈಟಲ್ ಏನಿತ್ತು, ಆ ಟೈಟಲ್ ಏನಿತ್ತು, ಅವರ ಟೈಟಲ್ನ ಕೊಡೋಕೆ ಹೆಂಗೆ ಏನು ಕವರ್ ಮಾಡಿ ಆ ಟೈಟಲ್ ಕೊಟ್ಟರು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮಗೆ ಇಲ್ಲಿ ಆರಾಮಾಗಿ ಸಿಗುತ್ತೆ ಸರ್. ಇಲ್ಲಿ ಪ್ರಿಸರ್ ರೈಟಿಂಗಲ್ಲಿ ಅದು ಡೆಫಿನೆಟ್ಲಿ ನೀವು ಕ್ಲಾಸಲ್ಲೆಲ್ಲ ಹೇಳಿರ್ತೀರ ಏನು ಮಾಡಬೇಕು ಹೆಂಗೆ ಬರಬೇಕು ಅಂತೇಳಿ. ಬಟ್ ಇಲ್ಲಿ ಏನು ಮೇನ್ ಅಂದರೆ ಟೈಟಲ್ ಕೊಡೋ ಚೆನ್ನಾಗಿ ಕಲಿಬೇಕು ಸರ್. ಟೈಟಲ್ಗೆ ಮ್ಯಾಕ್ಸಿಮಮ್ 3 marks ಇರುತ್ತೆ, ಅರೌಂಡ್ 3 marks ಟೈಟಲ್ ಇರಿದ್ರೆ ನೀವು ಟೈಟಲ್ ಒಂದು ಕೊಟ್ಟಿದ್ರೆ ಚೆನ್ನಾಗಿ ನೀವು ಮುಂದೆ ಏನು ಬರೋದು ಅನ್ನೋದು ಅಲ್ಲೇ ಹೇಳ್ಬಿಡ್ತಾರೆ ಇವೆಲ್ಲೆಟ್ರು. ಸೊ ಟೈಟಲ್ ಒಂದು ಚೆನ್ನಾಗಿ ಕೊಟ್ಟು ಸೊ 1/3 ಅಂದರೆ ನಿಯರ್ಲಿ 1/3 ಆಗಿರ್ಬೇಕು, 1 2 3 4 ವರ್ಡ್ಸ್ ವೇರಿಯೇಷನ್ ಆದರೆ ಸಾಕು ನಡೀತೆ. ಬಟ್ ಭಾಳ ಮ್ಯಾಕ್ಸಿಮಮ್ ಬರೋದು ಅಥವಾ ಒಂದು ಸ್ವಲ್ಪ ಭಾಳ ಕಡಿಮೆ ಬರೋದು ಇವೆಲ್ಲ ಮಾಡಿದರೆ ಪ್ರಿಸರಲ್ಲಿ ಮಾರ್ಕ್ಸ್ ಬರಲ್ಲ. ಒಂದು ಟೈಟಲ್ ಚೆನ್ನಾಗಿ ಬರಬೇಕು, ಸೊ ಕಾಂಪ್ರೆಸ್ ಮಾಡುವಂಥ ಸ್ಕಿಲ್ ಬೇಕು, ಅದನ್ನ ಡೆವಲಪ್ ಮಾಡ್ಕೋಬೇಕು ಸರ್ ಅಷ್ಟೇ. ಓಕೆ. ಮತ್ತು ಮಲ್ಲಿಕಾರ್ಜುನ್, ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಅನ್ನುವ ಹಾಗೆ, ಮತ್ತು ನೀವು 2 ಸಲ ಅಲ್ಲಿ ಎಕ್ಸಾಮಲ್ಲಿ ಫೇಲ್ ಆದ್ರೂ ಕೂಡ ಇಲ್ಲಿ 3rd attemptನಲ್ಲಿ ನೀವು ಕರ್ನಾಟಕ ರಾಜ್ಯಕ್ಕೇ ಒಂದು 2nd rank ತಂದುಕೊಟ್ಟಿದ್ರಿ. ಇದೇ ನಮ್ಮ ಯುವ ಮಿತ್ರರಿಗೆ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್. ಮತ್ತು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ತಾವು ವಿದ್ಯಾರ್ಥಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ನೋಡ್ರಿ. SSC ಸರ್, KSP ಡಿಪಾರ್ಟ್ಮೆಂಟ್ಗೆ ಈ ಸ್ಪರ್ಧಾರ್ಥಿಗಳು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ಬೇಕನ್ನತ್ತಾರೆ, ದಯವಿಟ್ಟು ಯಾರು ಹೋಪ್ಸ್ ಅನ್ನ ಕಳ್ಕೊಬೇಡ್ರಿ, ಯಾರು ಪೇಷನ್ಸ್ ಅನ್ನ ಕಳ್ಕೊಬೇಡ್ರಿ. ಇವತ್ತಲ್ಲ ನಾಳೆ ನೀವು ಡೆಫಿನೆಟ್ಲಿ PSI ಅಂದ್ರೆ PSI ಆಗಿ ಆಗ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಗ್ತಾರೆ. ಈ ಡಿಪಾರ್ಟ್ಮೆಂಟ್ ಬಹಳ ಚೆನ್ನಾಗಿ ಬಹಳ ಬೇಗ ನಡೆಯುದು ಅಂದ್ರೆ KSP ಡಿಪಾರ್ಟ್ಮೆಂಟ್, ಮತ್ತೆ ಬಹಳ ಜನಕ್ಕೆ ಊಟ ನೀಡಿರುವಂತ ಡಿಪಾರ್ಟ್ಮೆಂಟ್ KSP ಡಿಪಾರ್ಟ್ಮೆಂಟ್. ಪ್ರಯತ್ನ ಇರಲಿ ಅಂತ ಸತತ ಪ್ರಯತ್ನ. ನಾನು ಇವಾಗ ಆಲ್ರೆಡಿ 2 ಸರಿ ಫೇಲ್ಯೂರ್ ಅನುಭವಿಸಿದಾಗ ಆ ಹೋಪ್ಸ್ ಅನ್ನ ಕಳ್ಕೊಳ್ಳದೆ ಪೇಷನ್ಸ್ ಇದ್ದು ಮತ್ತೆ ನಾನು ಮಾಡಿರುವಂತ ತಪ್ಪುಗಳನ್ನ ಅರಿತುಕೊಂಡು ನಾನು ಏನ್ ಬದಲಾವಣೆ ಮಾಡ್ಕೊಳ್ಬೇಕು, ಸಕ್ಸೀಡ್ ಆಗಕ್ಕೆ ಏನ್ ಸಾಧ್ಯ ಅದನ್ನೆಲ್ಲ ನಾನು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡು ಮಾಡಿದ್ದಕ್ಕೆ ಸಕ್ಸಸ್ ಆಗುತ್ತೆ. ಮತ್ತೆ ಸ್ಪರ್ಧಾರ್ಥಿಗಳು ಹೇಳೋದೇನಂದ್ರೆ ಯಾರು ನಿಮ್ಮ ಡಿಪ್ರೆಷನ್ಗೆ ಹೋಗ್ಲಿ, ಫೇಲ್ಯೂರ್ ಆಗಲಿ, ನಿಮ್ಗೆ ಯಾರಾದರೂ ಏನಾದರೂ ಅನ್ಲಿ, ಸೊ ನೀವು ಇದೊಂದು ಅದಂತರ ಅಜ್ಞಾತವಾಸ ಇದ್ದಂಗೆ. ಸೊ ಈ ಅಜ್ಞಾತವಾಸದಲ್ಲಿ ನಿಮ್ಮನ್ನು ನೀವು ಕಂಡುಕೊಡಿ, ಈ ಎಕ್ಸಾಮ್ಗೆ ಏನು ಬೇಕಾ ಅದನ್ನು ನೀಡಿ, ಡೆಫಿನೆಟ್ಲಿ ನೀವು ಸಕ್ಸೀಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಪ್ರಿಪೇರ್ ಆಗೋದ್ರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನೀವು ಏನು ಪ್ರಿಪೇರ್ ಆಗಿದ್ರಲ್ಲ ಅದೇ ಪ್ರಿಪ್ರೇಷನ್ನ ನಾನು ಮಾಡಿದ್ದು, ಅದ್ರ ಬಗ್ಗೆ ನನಗೆ ನಂಬಿಕೆ ಇತ್ತು, ಇದನ್ನು ಮಾಡಿದ್ರೆ ನಾನು ಸಕ್ಸೀಡ್ ಆಗ್ತೀನಿ ಅನ್ನೋಂಥ ನಂಬಿಕೆ ಇತ್ತು. ನೀವು ಅದನ್ನೇ ನಂಬಿಕೆ ಇಟ್ಟು ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಕ್ಸೀಡ್ ಆಗಿ ಆಗ್ತಾರೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಕೊನೆಯದಾಗಿ ಮಲ್ಲಿಕಾರ್ಜುನ್, ಸಂಸ್ಥೆಗೆ ಮೇಲಿಂದ ಮೇಲೆ ಬರ್ರಿ, ಅನೇಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ತಮ್ಮ ಕಡೆಯಿಂದ ಮಾರ್ಗದರ್ಶನ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ. ನಾನು ಈ ಮಾರ್ಗ ಈ ಶಿಕ್ಷಣ ಈ ಸಂಸ್ಥೆಯ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಸಂಸ್ಥೆಯ ಯಾವಾಗ ಯಾವುದೇ ಮಾರ್ಗದರ್ಶನ ಬೇಕಾದರೂ ಡೆಫಿನೆಟ್ಲಿ ನಾನು ಆ ಮಾರ್ಗದರ್ಶನ ಮಾಡೋಕೆ ರೆಡಿ ಇದೆ. ಮಾರ್ಗದರ್ಶನ ಅಂದ್ರೆ ಏನು, ನಾವು ಮಾಡಿರುವಂತ ಎಕ್ಸ್ಪೀರಿಯನ್ಸ್, ನಾವು ಮಾಡಿರುವಂತ ತಪ್ಪುಗಳು, ಆ ತಪ್ಪುಗಳಿಂದ ಕಲಿತಂತ ವಿಷಯಗಳನ್ನ ನಾನು ವಿದ್ಯಾರ್ಥಿಗಳಿಗೆ ಯಾವುದೇ ಸಂಶಯಗಳ ಹೇಳಿರ್ತೀನಿ. ಸೊ ಈ ಸಂಸ್ಥೆಗೆ ಈ ಸಂಸ್ಥೆ ನನ್ನೊಂದು ಅವಕಾಶ ಕೊಟ್ಟು ನನ್ನ ಮನದ ಮಾತು ಅಥವಾ ನಾನು ಅನುಭವಿಸಿದಂತ ನೋವನ್ನ ಹಂಚ್ಕೊಳಕ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯುನಿಕ್ ಡ್ರೀಮ್ ಟೀಮ್ಗೆ ಮತ್ತೆ ಬಂಗಾರಿ ಸರ್ಗೆ ನನ್ನ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸಾಧನೆ ಎಂಬ ಸಣ್ಣ ಪದದಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತವಂತೆ, ಅವನ್ನೆಲ್ಲ ಮೆಟ್ಟಿ ನಿಂತಾಗಲೇ ನಾವೆಲ್ಲರೂ ಸಾಧನೆ ಮಾಡಲು ಸಾಧ್ಯವಂತ. ಮಲ್ಲಿಕಾರ್ಜುನ್ ಹೊಸೂರ್ ಅವರ ಸಾಧನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಅವರು ನೀಡಿದ ಸಲಹೆ ನಿಮಗೂ ಕೂಡ ಉಪಯುಕ್ತವೆನಿಸಿ ನೀವು ಕೂಡ ಅವರಂತೆ ಸಾಧನೆ ಮಾಡಲಿ ಎನ್ನುವುದೇ ನಮ್ಮ ಯುನಿಕ್ ಡ್ರೀಮ್ ಸಂಸ್ಥೆಯ ಆಶಯ. ನಿಮ್ಮ ಸಾಧನೆಯ ಹಾದಿ ಸುಲಭವಾಗಲಿ ಎಂದು ನಾವು ಮಾಡುತ್ತಿರುವ ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಶೇರ್ ಮಾಡಿ.